ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಚಪ್ಪರದ ಅವರೇಕಾಯಿ ಇದು ಸಿಪ್ಪೆ ಸಮೇತ ಬಳಸುವಂಥ ನಾರಿನಾಂಶ ಉಳ್ಳದ್ದು. ಹಾಗಾಗಿ ಇದರಲ್ಲಿ ನಾನು ಬಸ್ಸಾರು ಮಾಡೋಣ ಅಂತ ಹೇಳಿ ಇವತ್ತು ನಾನು ಚಪ್ಪರದ ಅವರೇಕಾಯಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಚಪ್ಪರದ ಅವರೇಕಾಯಿದು ತುಂಬ ರುಚಿಯಾಗಿರುತ್ತೆ. ಏನಿಲ್ಲ ಸ್ನೇಹಿತರೆ, ನಾರ್ಮಲಾಗಿ ಬಸ್ಸಾರಿಗೆ ನಾವು ಹೇಗೆ ಬಿಸಿನೀರನ್ನು ಇಟ್ಟು ಅದನ್ನು ಬೇಳೆ ಹಾಕಿ ಹೆಸರುಕಾಳು ಸಹ ಹಾಕಿದರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ತೊಗರಿಬೇಳೆ ಮಾತ್ರ ಹಾಕಿ ನಾನು ಚಪ್ಪರದವರೇಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಿದೆ ನೋಡೋಣ ಬನ್ನಿ. ಆರೋಗ್ಯಕರವಾದದ್ದು ಬಸ್ಸಾರು ಮಾಡೋದ್ರಂತೂ ಒಳ್ಳೆ ರುಚಿ. ಈ ಬಸ್ಸಾರಿಗೆ ಏನೇನು ಹಾಕಿದೆ, ಹೇಗೆ ಮಾಡಿದೆ ಎಲ್ಲ ನೋಡೋಣ. ಚಪ್ಪರದವರೇಕಾಯಿನ ನಾವು ಈ ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು. ಆ ಟೈಮಲ್ಲಿ ಇಷ್ಟು ಸ್ವಲ್ಪ ದೊಡ್ಡದಾಗೇ ಇರಬೇಕು, ತೀರಾ ಸಣ್ಣ ಇದ್ದರೆ ಚೆನ್ನಾಗಿರಲ್ಲ. ಆ ಟೈಮಲ್ಲಿ ನಾನು ನೋಡಿ ಇಷ್ಟು ಬೆಂದಿರಬೇಕು. ಇವಾಗ ನಾನು ಚಪ್ಪರದವರೇಕಾಯಿನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ನೋಡಿ ಈ ಥರ ಸೌಟನ್ನು ನಾನು ಅಡ್ಡ ಇಟ್ಟರೆ ಉಕ್ಕಲ್ಲ, ಹಾಗಾಗಿ ನಾನು ಸೌಟನ್ನು ಅಡ್ಡ ಇಟ್ಟಿದ್ದೀನಿ. ಇದು ಎಷ್ಟು ಮಟ್ಟಿಗೆ ಬೆಂದಿದೆ ನೋಡಿ, ಇಷ್ಟರವರೆಗೂ ಬೆಂದಿದೆ. ನಾವು ಆರಾಮಾಗಿ ಬಸ್ಸಾರು ಮಾಡ್ಕೊಳ್ಳೋಕ್ಕೆ ಆದ ಬೆಂದರೆ ಸಾಕು. ರುಬ್ಲಿಕ್ಕೆ ನೋಡಿ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ರುಬ್ಲಿಕ್ಕೆ ಅಂತ ನೋಡಿ ಬೆಂದಿರುವಂತಹ ಕಾಳು, ಜೀರಿಗೆ, ಮೆಣಸು, ಹೀಗೆ ಎಲ್ಲ ಪದಾರ್ಥನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹುರಿದು ಮಾಡಲಿಕ್ಕೆ ನಾನು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರಿದು ಮಾಡೋದು. ಸುಟ್ಟು ಮಾಡೋ ರೀತಿನೇ ಬೇರೆ, ಈ ಹುರಿದು ಮಾಡೋ ರೀತಿ. ಹಾಗಾಗಿ ನಾನು ಎಲ್ಲ ಪದಾರ್ಥನೂ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅಂದರೆ ಎಣ್ಣೆ ಎಲ್ಲ ಹಾಕೋದು ಅವಶ್ಯಕತೆ ಇಲ್ಲ. ಹಾಗೆ ಪಾತ್ರೆಯಲ್ಲಿ ಸುಮ್ಮನೆ ಹುರಿದ್ರೆ ಚೆನ್ನಾಗಿರುತ್ತೆ, ಎಣ್ಣೆ ಹಾಕಿದ್ರೆ ಅದೇ ಬೇರೆ ಟೇಸ್ಟ್ ಅನಿಸುತ್ತೆ. ನಾನು ಹಾಗೆ ಸುಮ್ಮನೆ ಹುರಿತಾ ಇದ್ದೀನಿ. ಇದಕ್ಕೆ ಕಾಯಿ ಇಷ್ಟ ಇದ್ದರೆ, ಏನಾದರೂ ನಿಮಗೆ ಗಟ್ಟಿ ಬರಬೇಕು ಅಂದರೆ ಸ್ವಲ್ಪ ಕಾಯಿನ ಹಾಕೋಬೋದು, ಇಲ್ಲ ಅಂದರೆ ಕಾಯಿ ಹಾಕಿಲ್ಲ ಅಂದರೂ ನಡೆಯುತ್ತೆ. ಕೊತ್ತಂಬರಿ, ಬೇಯಿಸಿರುವ ಕಾಳು, ನೆನೆಸಿರುವಂಥ ಹುಣಸೆಹಣ್ಣು ಇಷ್ಟ ಹಾಕಿದ್ರೆ ಸಾಕು ಸ್ನೇಹಿತರೆ. ಮತ್ತು ಒಗ್ಗರಣೆಗೆ ನೋಡಿ ಈ ರೀತಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ರುಬ್ಲಿಕ್ಕೆ, ಇವಾಗ ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಬೇಕು ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕಡಲೆಬೇಳೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ, ಆ ಟೈಮಲ್ಲಿ ನೀವು ಬೇಕಾದರೆ ಕಡಲೆಬೇಳೆನ ಹಾಕ್ಕೊಳ್ಬಹುದು. ನಾನು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿರೋದು, ಕರಿಬೇವನ್ನೆಲ್ಲ ಹಾಕಿದ್ದೀನಿ. ಈರುಳ್ಳಿ ಒಂದು ಗೆಡ್ಡೆ ಫುಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ಯಾಕಂದರೆ ಈರುಳ್ಳಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಬೇಕು, ತುಂಬ ಸೀತ್ಸಂಗು ಈರುಳ್ಳಿನ ಹುರಿಬಾರ್ದು, ತಕ್ಕ ಮಟ್ಟಕ್ಕೆ ಮಾತ್ರ ಇದ್ದರೆ ಸಾಕು. ಇಷ್ಟಿದ್ರೆ ಸಾಕು ನೋಡಿ ಸ್ನೇಹಿತರೆ. ಇವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಚಪ್ಪರದವರೇಕಾಯಿ ತೊಗರಿ ಬೇಳೆನ ಮಿಕ್ಸ್ ಮಾಡೋಣ. ಅದರ ಮೇಲೊಂದು ಸ್ವಲ್ಪ ಕೊತ್ತಂಬರಿ. ಆಗೋಯ್ತು ನಮ್ಮದು ಬಸ್ಸಾರು. ನೋಡಿ ಎಷ್ಟು ಅದ್ಭುತವಾದಂತಹ ಬಸ್ಸಾರಲ್ವೇ. ರಾಗಿ ಮುದ್ದೆ ಜೊತೆಲಿ ಊಟ ಮಾಡಲಿಕ್ಕಂತೂ ಒಳ್ಳೆ ಬಸ್ಸಾರಿದೆ ಸ್ನೇಹಿತರೆ. ಹೇಗನ್ನಿಸ್ತಿದೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್? ಹೆಚ್ಚೆಚ್ಚು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ.